ಓಕೆ, ಹೆಂಗೆ ಮಾಡೋದು ಹೇಳಿ, ಮಾಡ್ಬಿಡ್ತೀನಿ. ಮೊದಲು ದಪ್ಪನಾಗಿ ಹೋಳು ಮಾಡ್ಕೊಂಡಿರೋ ಮಾವಿನ ಹಣ್ಣು, ಹಾಲು, ಸಕ್ಕರೆ, ಏಲಕ್ಕಿ ಪುಡಿ ಎಲ್ಲ ಮಿಕ್ಸಿಗೆ ಹಾಕಿ ನಯವಾಗಿ ರುಬ್ಬಿಕೊಳ್ಳೋದು. ಸ್ವಲ್ಪ ಇನ್ನು ಸ್ವಲ್ಪ ಹಾಲಿಗೆ ಇದನ್ನೆಲ್ಲ ಬಗ್ಸಿ ಮಿಶ್ರಣ ಮಾಡ್ಕೊಳ್ಳೋದು. ಕೊನೆಯಲ್ಲಿ ಆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಮಾವಿನ ಕೂಡ ಬೆರೆಸಿ ಆಮೇಲೆ ಅದನ್ನು ಕುಡಿಯೋದು. ಓಹ್, ಭಾಳ ಈಸಿ ಆ್ಯಂಡ್ ಭಾಳ ಈಸಿ, ಸೂಪ್, ವೆರಿ ನೈಸ್, ವೆರಿ ನೈಸ್. ಈಸಿಯಾಗಿ ಮಾಡಿಬಿಡ್ಬೋದು. ಅಮ್ಮ, ಒಂದು ಎರಡು ಮೂರು ಯಾವಾಗಲೂ ಇಟ್ಕೋಬೇಕಂತಮ್ಮ. ಹೌದು ಹೌದು, ಶಾಸ್ತ್ರನೇ ಹೇಳಿದೆ ಅದನ್ನು. ಹೌದು, ರುಬ್ಬಿಟ್ಟು ಆಮೇಲೆ ಅದಕ್ಕೆ ಅದಕ್ಕೆ ಮಿಕ್ಸ್ ಮಾಡ್ಬಿಡ್ತೀನಿ. ಇಲ್ಲ, ಕೆನೆ ಬಾಯಿ ಕೆನೆನಾ? ಹಾಂ, ಓಕೆ. ಅದು ಬಿಸಿ ಹಾಲಲ್ಲ, ಕೆನೆ ಕಟ್ಬಿಟ್ಟಿದೆ. ಹ್ಞೂ, ರುಬ್ಬಿಟ್ರೆ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಈ ಮಾವಿನ ಹಣ್ಣು ವಿಟಮಿನ್ ಎ, ಇ, ಸಿ, ಕೆ ಇವೆಲ್ಲದರಿಂದ ಸಮೃದ್ಧವಾಗಿರ್ತಕ್ಕಂಥದ್ದು. ಈ ಮಾವಿನ ಹಣ್ಣನ್ನು ಹಾಲಿನ ಜೊತೆಯಲ್ಲಿ ಸೇರಿಸಿ ಸೇವನೆ ಮಾಡೋದ್ರಿಂದ ಹೃದಯಗಳು ಬಹಳ ಗಟ್ಟಿಯಾಗುತ್ತೆ, ಹೃದಯದಲ್ಲಿ ರಕ್ತ ಪರಿಚಲನೆ ಬಹಳ ಚೆನ್ನಾಗಿ ಆಗೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ವಿಟಮಿನ್ ಇ ಇದೆಯಲ್ಲ, ಬರೀ ಚರ್ಮಕ್ಕಷ್ಟೇ ಅಲ್ಲ, ಬೇರೆಯ ಕೆಲಸಗಳಿಗೆ ಕೂಡ ನಮಗೆ ಉಪಯುಕ್ತವಾಗಿ ಬೇಕಾಗಿರ್ತಕ್ಕಂತಹ ಜೀವಸತ್ವ ಅದು ಕೂಡ ನಮಗೆ ಮಾವಿನ ಹಣ್ಣಿನಲ್ಲಿ ಸಿಕ್ಕತ್ತೆ. ಅಷ್ಟೇ ಅಲ್ಲ, ಪುರುಷರಲ್ಲಿ ಬರ್ತಕ್ಕಂತಹ ಅನೇಕ ಸಮಸ್ಯೆಗಳಿಗೆ ಕೇವಲ ಮಾವಿನ ಹಣ್ಣು ಮತ್ತು ಹಾಲನ್ನು ಸೇರಿಸಿ ಸೇವನೆ ಮಾಡೋದರಿಂದ ಪರಿಹಾರ ಆಗಿ ಹೋಗುತ್ತೆ. ಔಷಧಿಯೇ ಮಾಡಬೇಕು ಎಲ್ಲದಕ್ಕೂ ಅನ್ನುವ ಲೆಕ್ಕಾಚಾರ ಇಲ್ಲವೇ ಇಲ್ಲ. ಕೆಲವು ಪದಾರ್ಥಗಳನ್ನು ನಾವು ಯಾವುದ್ರ ಜೊತೆ ಯಾವುದು ಸೇರಿಸಿ ಸೇವಿಸಿದಾಗ ಏನಾಗುತ್ತೆ ಅನ್ನೋದನ್ನು ತಿಳ್ಕೊಂಡ್ರೆ ಸಾಕು, ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಅಂತಹದರಲ್ಲಿ ಒಂದು ವಿಶೇಷ ಈ ಮಾವು ಮತ್ತು ಹಾಲು ಎರಡರ ಸಂಯೋಗ. ಈ ಒಂದು ಕಾಂಬಿನೇಷನ್ನು ತುಂಬ ಅದ್ಭುತವಾಗಿ ಸಹಾಯವನ್ನು ಮಾಡ್ತಕ್ಕಂಥದ್ದು. ಈ ರೀತಿ ಸೇವನೆ ಮಾಡೋದ್ರಿಂದ ರಕ್ತ ವೃದ್ಧಿ ಆಗುತ್ತೆ, ರಕ್ತ ಶುದ್ಧಿ ಆಗುತ್ತೆ. ಎನಿಮಿಕ್ ಕಂಡೀಷನ್ ಇದ್ದರೆ ಅದನ್ನು ಕೂಡ ನಿವಾರಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಪುರುಷರಲ್ಲಿ ಬರ್ತಕ್ಕಂತಹ ವೀರ್ಯಾಣುಗಳ ಕೊರತೆ ಇದ್ದರೆ ಅದನ್ನು ಕೂಡ ನಿವಾರಣೆ ಮಾಡಿಕೊಡುತ್ತೆ. ಶಕ್ತಿವರ್ಧಕವಾಗಿ ಕೆಲಸ ಮಾಡುತ್ತೆ, ವೀರ್ಯವರ್ಧಕವಾಗಿ ಕೆಲಸವನ್ನು ಮಾಡುತ್ತೆ, ಮತ್ತು ರಕ್ತ ವೃದ್ಧಿಯಾಗುವಂತೆ ಕೆಲಸ ಮಾಡುತ್ತೆ. ಹಾಲಿನ ಜೊತೆ ಸೇರಿಸಿದಾಗ ವಾತ ಮತ್ತು ಪಿತ್ತ ಎರಡೂ ಸಮಸ್ಯೆಯನ್ನು ಕೂಡ ದೂರ ಮಾಡುವಂತಹ ಸಹಾಯ ಕೂಡ ಮಾವಿನ ಹಣ್ಣಿನಲ್ಲಿ ನಮಗೆ ಸಿಗ್ತಕ್ಕಂಥದ್ದು. ಕಣ್ಣಿನ ದೃಷ್ಟಿಯನ್ನು ಉತ್ತಮ ಮಾಡ್ಕೊಳ್ಳೋದಕ್ಕೆ ನಾವು ಮಾವಿನ ಹಣ್ಣಿನ ಜೊತೆಯಲ್ಲಿ ಹಾಲನ್ನು ಸೇರಿಸಿ ಕೊಡಬೇಕು, ಮಕ್ಕಳಿಗಾಗಲಿ ಯಾರಿಗೇ ಆಗಲಿ, ಅದರಲ್ಲೂ ಕೂಡ ವಿಶೇಷವಾಗಿ ಮಕ್ಕಳಿಗೆ. ಮಕ್ಕಳಿಂದ ಈ ರೀತಿ ಒಂದು ನಾವು ಮಾವಿನ ಹಣ್ಣಿನ ಹಾಲನ್ನು ಮಾಡಿ ಕೊಡ್ತಾ ಬಂದರೆ ಕಣ್ಣಿನ ದೃಷ್ಟಿ ಅವರಿಗೆ ಬಹಳ ಬೇಗ ಕನ್ನಡಕ ಹಾಕ್ಕೊಳ್ಳೋದಾಗಲಿ, ಕಣ್ಣಿನಲ್ಲಿ ನೀರು ಸುರಿಯೋದಾಗಲಿ ಈ ರೀತಿ ಸಮಸ್ಯೆಗಳು ಬರೋದಿಲ್ಲ. ಹಾಗಾಗಿ ಮಾವಿನ ಹಣ್ಣನ್ನು ಈ ರೀತಿಯಲ್ಲಿ ಸೇವನೆ ಮಾಡೋದ್ರಿಂದ ತುಂಬ ರೀತಿ ಸಹಾಯಗಳು ನಮಗೆ ಸಿಕ್ಕುವಂಥದ್ದು. ಈ ಮಾವಿನಲ್ಲಿ ಎಲ್ಲ ಖನಿಜಾಂಶಗಳು ಇದೆ, ಇದರಲ್ಲಿ ವಿಶೇಷವಾಗಿ ರಂಜಕ, ಗಂಧಕ ಇಂಥದ್ದು ಕೂಡ ಸಿಕ್ಕತ್ತೆ. ಪೊಟ್ಯಾಷಿಯಮ್ಮು, ಮೆಗ್ನೀಷಿಯಮ್ಮು, ಸೋಡಿಯಮ್ಮು, ಮತ್ತು ಕ್ಯಾಲ್ಶಿಯಮ್ಮು, ಕಬ್ಬಿಣ ಎಲ್ಲ ರೀತಿಯ ಖನಿಜಾಂಶಗಳು ಕೂಡ ಬರೀ ಮಾವಿನ ಹಣ್ಣಿನಲ್ಲಿ ಇದೆ. ಇದಕ್ಕೆ ನಾವು ಔಷಧಿಗಳನ್ನು, ಟಾನಿಕ್ಗಳನ್ನು ಸೇವನೆ ಮಾಡಬೇಕಾಗಿಲ್ಲ. ಮಾವಿನ ಕಾಲದಲ್ಲಿ ನಾವು ಪ್ರತಿನಿತ್ಯದಲ್ಲಿ ಕೇವಲ ಒಂದೊಂದೇ ಮಾವಿನ ಹಣ್ಣು ತಿನ್ಕೋತಾ ಬಂದರೆ ಮಾವಿನ ಹಣ್ಣಿನ ಕಾಲ ಮುಗಿಯ ಹೊತ್ತಿಗೆ ಶರೀರದಲ್ಲಿ ಯಾರಿಗಾದರೂ ಹಿಮೋಗ್ಲೋಬಿನ್ ಕಂಟೆಂಟ್ ಕಮ್ಮಿ ಇದ್ದರೆ ಅದೂ ವೃದ್ಧಿಯಾಗತ್ತೆ, ಆರೋಗ್ಯವೂ ವೃದ್ಧಿಯಾಗತ್ತೆ, ಚರ್ಮದಲ್ಲಿ ಬಣ್ಣದಲ್ಲಿ ಕೂಡ ಬದಲಾವಣೆ ಬರುವಂತಹ ಒಂದು ಕೆಲಸ ಮಾವಿನ ಹಣ್ಣು ನಮಗೆ ಮಾಡಿಕೊಡುತ್ತೆ. ಹಾಗಾಗಿ ಚರ್ಮದ ಆರೋಗ್ಯಕ್ಕೂ ಒಳ್ಳೆಯದು, ಚರ್ಮದಲ್ಲಿ ಬರುವ ದೋಷವನ್ನು ನಿವಾರಣೆ ಮಾಡುತ್ತೆ, ಕೂದಲು ಬೆಳವಣಿಗೆಗೆ ಸಹಾಯ ಮಾಡುತ್ತೆ, ಚರ್ಮದಲ್ಲಿ ಯಾವುದೇ ರೀತಿ ಸೋಂಕುಗಳು ಉಂಟಾಗೋದಿಲ್ಲ. ಈ ತರಹ ಬೇಕಾದಷ್ಟು ಸಹಾಯ ಕೇವಲ ಮಾವಿನ ಹಣ್ಣನ್ನು ನಾವು ಸೇವನೆ ಮಾಡೋದರಿಂದ ಬರ್ತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿ ಹಾಲಿನ ಜೊತೆಯಲ್ಲಿ ಸೇವನೆ ಮಾಡಿದ್ರೆ ಏನೇನಾಗುತ್ತೆ ಅನ್ನೋದನ್ನು ನಾನು ಇವತ್ತು ಹೇಳಿರ್ತಕ್ಕಂಥದ್ದು. ಇನ್ನು ಹೇಗೆ ಸೇವನೆ ಮಾಡಿದ್ರೆ ಏನೇನಾಗುತ್ತೆ ಮತ್ತೆ ತಿಳ್ಕೊಳ್ಳೋಣ. ಅಮ್ಮ, ಇದು ರೆಡಿ ಆಯಿತು, ಟೇಸ್ಟ್ ಮಾಡೋದು ಒಂದೇ ಬಾಕಿ.
ಮಜಾ ಇದೆ. ಮಾವಿನ ಹಣ್ಣು ಮತ್ತು ಏಲಕ್ಕಿ, ಇದು ಎರಡು ಫ್ಲೇವರ್ಸ್ ಇದೆಯಲ್ಲ, ಮ್ಯಾಂಗೋ ಫ್ಲೇವರು ಏಲಕ್ಕಿ ಫ್ಲೇವರು, ಬ್ಯೂಟಿಫುಲ್ಲಾಗಿ ಕಾಂಪ್ಲಿಮೆಂಟ್ ಮಾಡುತ್ತೆ ಒಂದಕ್ಕೊಂದು, ಹಾಗಾಗಿ ತುಂಬ ರುಚಿಯಾಗಿದೆ. ಮಧ್ಮಂಜಲ್ ಮಾವಿನಣ್ಣು ಸಿಗುತ್ತೆ ಅಗ್ಗಕ್ಕೆ, ಮಜಾ ಕೊಡುತ್ತೆ. ಸುಮ್ಮನೆ ಕುಡಿದ್ಬಿಟ್ರೆ ಮಾವಿನಣ್ಣು ತಿಂದಿದ್ದು ಬರಲ್ಲ. ಹೌದು, ಅದಕ್ಕೋಸ್ಕರ ಹಣ್ಣನ್ನು ಹೆಚ್ಚಾಕೊಳ್ಳೋಣ ಅಂತ. ಒಳ್ಳೆ ಐಡಿಯಾ ಅದು. ಸ್ವರ್ಗ ಸೈಲೆಂಟ್ ಆಗಿ ಖಾಲಿ ಆಯ್ತು. ಬೊಂಬಾತ್ ಭೋಜನಾ.